ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಳ್ಳಕೆರೆ ಎಂಬ ಹಳ್ಳಿಯ ಹೆಂಗಸು ತನ್ನ ಮಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಾಳೆ. ಅಲ್ಲಿನ ಸಿಬ್ಬಂದಿಗಳು ಈಕೆಯನ್ನು ಕಾಯಿಸಿದರೆ ವಿನಃ ಯಾರೂ ಸಹ ಆ ಸರಕಾರಿ ಆಸ್ಪತ್ರೆಯಲ್ಲಿ ವಿಚಾರಿಸುವುದೇ ಇಲ್ಲ. ಇದರಿಂದ ಮನನೊಂದ ಮಗನು, ಅಮ್ಮ ನಾನು ಇದ್ದು ಯಾವ ರಾಜ್ಯ ಆಳಬೇಕು? ನೀನು ಬೆಳಿಗ್ಗೆಯಿಂದಲೇ ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ನನ್ನಿಂದ ನೋಡುವುದಕ್ಕೆ ಆಗುತ್ತಿಲ್ಲ, ವಾಪಸ್ ಊರಿಗೆ ಹೋಗೋಣ ಎನ್ನುತ್ತಾನೆ. ಆ ಮಾತಿನಿಂದ ತಾಯಿಯು ಕಣ್ಣೀರು ಹಾಕುತ್ತಾಳೆ. ತಾಯಿಯ ಅಳುವನ್ನು ಸಹಿಸದ ಮಗ ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು ಲೆಕ್ಕಿಸದೆ ವೈದ್ಯಾಧಿಕಾರಿಗಳ ಕೊಠಡಿಯಲ್ಲಿ ನೆರೆದಿದ್ದ ಜನರ ಗುಂಪಿನ ನಡುವೆ ವೈದ್ಯರ ಮೇಜಿನ ಮುಂದೆ ನಿಂತು, ಸಾರ್, ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡಿದ್ದೀವಿ, ನನ್ನೊಸಿ ನೋಡಿ ಸಾರ್ ಎಂದಾಗ ವೈದ್ಯರು ಈತನನ್ನೇ ದೃಷ್ಟಿಸಿ ನೋಡಿ, ಒಸಿ ಏನೋ, ಚೆನ್ನಾಗೆ ನೋಡ್ತಿದ್ದೇನೆ, ನೀನು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಂಗಿವೆ ಅಂತ ಹೇಳ್ತಾನೆ. ಹುಡುಗ ತನ್ನ ಬಲಗೆಯನ್ನು ಮುಂದೆ ಚಾಚಿ, ನನಗೆ ಕಾಯಿಲೆ ಏನು ನೋಡಿ ಸಾರ್ ಎನ್ನುತ್ತಾನೆ. ಆತನ ತಾಯಿ, ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ದೊಳೆ ನೋಡಿ ಸ್ವಾಮಿ, ಇರೋನು ಇವನೊಬ್ಬನೇ ಗಂಡು ಮಗ ಅಂತ ಗೋಗರಿಯುತ್ತಾಳೆ. ತಾಯಿ ಮಗನ ಮೇಲೆ ವೈದ್ಯರಿಗೆ ಕರುಣೆ ಬಂದು ಈತನ ಹೆಸರೇನು ಎಂದು ಕೇಳಿದಾಗ ಆ ತಾಯಿ ಗಾಂಧಿ ಎಂದು ಹೇಳುತ್ತಾಳೆ. ಆಗ ವೈದ್ಯಾಧಿಕಾರಿಗಳು, ಏನಮ್ಮ ನಾನು ಹುಡುಗಾಟಕ್ಕೆ ಇವನ ಕಿವಿಗಳು ಗಾಂಧಿ ಥರ ಇದೆ ಅಂದಾಕ್ಷಣ ಸಾಕ್ಷಾತ್ ಗಾಂಧಿ ಎಂದು ತಿಳ್ಕೊಂಡ್ಬಿಟ್ಟ ನೀನು. ನಿಮ್ಮ ದಮ್ಮಯ್ಯ ಸ್ವಾಮಿ, ನಾನು ಸುಳ್ಳು ಹೇಳ್ತಿಲ್ಲ, ನನ್ನಾಣೆಗೂ ಇವನ ಹೆಸರೇ ಗಾಂಧಿ. ನಂತರ ಹುಡುಗ, ಸಾರ್ ದೇವರ ಸತ್ಯವಾಗಿಯೂ ನನ್ನ ಹೆಸರು ಮಹಾತ್ಮ ಗಾಂಧಿ ಎಂದಾಗ ವೈದ್ಯಾಧಿಕಾರಿಗಳೇ ಬೆಚ್ಚಿ ಬೆರಗಾಗಿ ಹೋಗುತ್ತಾರೆ. ನಂತರ ವೈದ್ಯರು ಕಾಯಿಲೆಗಳನ್ನು ಪರೀಕ್ಷಿಸಿ ಗಾಂಧಿಯ ತಾಯಿ ನಿಂಗಮ್ಮನ ಕಡೆ ತಿರುಗಿ, ನೋಡಮ್ಮ ನಿಮ್ಮ ಹುಡುಗನಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ಲಿವರ್ಗೆ ತೊಂದರೆಯಾಗಿದ್ದು ಹೊಟ್ಟೆಯನ್ನು ಮುಟ್ಟಿದರೆ ಸಾಕು ನೋವು ಅಂತ ಕೂಗಾಡ್ತಾನೆ. ನಿಮ್ಮ ಹುಡುಗನಿಗೆ ಎಕ್ಸರೇ ಮಾಡಿ ಮೂತ್ರ ಪರೀಕ್ಷಿಸಬೇಕು. ಡಿಸ್ಟಿಕ್ ಆಸ್ಪತ್ರೆಗೆ ಈತನನ್ನು ಕರೆದುಕೊಂಡು ಹೋಗಿ, ನಾನು ಎಲ್ಲಾನೂ ಬರೆದುಕೊಡುತ್ತೇನೆಂದು ಎರಡು ಗುಳಿಗೆಗಳನ್ನು ನುಂಗಿಸುತ್ತಾನೆ. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾಗಿದ್ದರಿಂದ ಕರಿಸಿದ್ದೇಗೌಡನ ಎದೆ ನಡುಗಿತು. ಗಾಂಧಿ ಕರಿಸಿದ್ದೇಗೌಡನ ಪ್ರೀತಿಯ ಮೊಮ್ಮಗ. ಮೊಮ್ಮಗ ಹುಟ್ಟಿದಾಗ ಮಗುವಿನ ಕಿವಿ ಅಗಲವಾದಾಗಿತ್ತು. ಕರಿಸಿದ್ದೇಗೌಡ ಬಹಳ ವರ್ಷದ ಹಿಂದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯನ್ನು ಭೇಟಿಯಾಗಿದ್ದ. ಸುತ್ತಮುತ್ತಲಿಗೆ ಇವನೊಬ್ಬನೇ ಆಗಿದ್ದರಿಂದ ತನ್ನ ಮೊಮ್ಮಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡುತ್ತಾನೆ. ಮಾರನೇ ದಿನ ಇಡೀ ಸಂಸಾರವೇ ತಮ್ಮಲ್ಲಿದ್ದ ಪುಡಿಗಾಸನ್ನು ತೆಗೆದುಕೊಂಡು ಬಸ್ಸಿನಲ್ಲಿ ದೊಡ್ಡ ಆಸ್ಪತ್ರೆಗೆ ಹೋಗಿ ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ಹೆಸರನ್ನು ದಾಖಲಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಕೊಟ್ಟಿದ್ದ ಕಾಗದವನ್ನು ನೀಡುತ್ತಾರೆ. ಗುಮಾಸ್ತ ಎಲ್ಲವನ್ನು ಓದಿ, ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ, ನಿಮ್ಮ ಡಾಕ್ಟರ್ ಇವನನ್ನ ಮಹಾತ್ಮ ಗಾಂಧಿ ಎಂದು ಬರೆದು ಬಿಟ್ಟಾರಲ್ಲ ಎಂದು ನಕ್ಕಾಗ, ಕರಿಸಿದ್ದೇಗೌಡ, ಬರೆದಿರುವುದು ಸರಿಯಾಗೇ ಇದೆ ಸ್ವಾಮಿ, ನನ್ನ ಮೊಮ್ಮಗನ ಹೆಸರೇ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯ ಸರದಿ ಬಂದಾಗ ವೈದ್ಯರ ಗುಂಪು ನಕ್ಕು, ಯಾರಪ್ಪ ಮಹಾತ್ಮ ಗಾಂಧಿ ಎಂದಾಗ ಕರಿಸಿದ್ದೇಗೌಡ ತಮ್ಮ ಪ್ರೀತಿಯ ಮೊಮ್ಮಗನನ್ನು ಕರ್ಕೊಂಡು ಹೊಳ ಹೋಗ್ತಾನೆ. ಆದರೆ ನಿಂಗಮ್ಮ ಮತ್ತು ಆತನ ಮಗಳು ಪದ್ದಿಯನ್ನು ಗುಮಾಸ್ತ ಹೊರಗಡೆ ಇಡುವಂತೆ ತಡೆಯುತ್ತಾನೆ. ಮಹಾತ್ಮ ಗಾಂಧಿಯನ್ನು ಪರೀಕ್ಷಿಸಿ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಇರುವುದಾಗಿ ತಿಳಿಸಿ ಔಷಧಿಗಳನ್ನೆಲ್ಲ ಬರೆದುಕೊಡುತ್ತಾರೆ. ಮಹಾತ್ಮ ಗಾಂಧಿಯನ್ನು 30 ಜನರು ಇರಬೇಕಾದ ವಾರ್ಡಿನಲ್ಲಿ 60 ಜನರ ಜೊತೆ ಔಷಧೋಪಚಾರವನ್ನು ಮಾಡಲು ತೊಡಗುತ್ತಾರೆ. ಇತ್ತ ಆ ಕುಟುಂಬದ ಹಣವೆಲ್ಲ ಖರ್ಚಾಗಿ ತಮ್ಮ ಒಡವೆಗಳನ್ನು ಅಡವಿಡಲು ತೀರ್ಮಾನಿಸುತ್ತಾರೆ. ಮಹಾತ್ಮ ಗಾಂಧಿ ತಾತನ ತೊಡೆಯ ಮೇಲೆ ಮಲಗಿ, ಅಯ್ಯ ನಾನು ಸತ್ತೋದ್ರೆ ನನ್ನನ್ನು ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕೆಂದು ಕೇಳಿಕೊಳ್ಳುತ್ತಾನೆ. ಇದರಿಂದ ಎಲ್ಲರೂ ದುಃಖಿತರಾಗುತ್ತಾರೆ. ನೀನು ಹೀಗೆಲ್ಲ ಮಾತನಾಡಬಾರದು ಎಂದು ಕರಿಸಿದ್ದೇಗೌಡ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಗಿರವಿ ಇಡಲು ಹೋಗುತ್ತಾನೆ. ಆತನಿಗೆ ಸಾಲ ಕೊಡಲು ಯಾರೂ ಒಪ್ಪಲಿಲ್ಲ. ಹೀಗೆ ಅವನು ಅಲೆದು ಅಲೆದು ಸುಸ್ತಾದಾಗ, ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುತ್ತಾರೆ ಎಂಬ ಸುದ್ದಿ ಸಿಕ್ಕಾಗ 250 ರೂಪಾಯಿಗಳಿಗೆ ಆ ಮರವನ್ನು ಮಾರಿ ದವಾಖಾನೆಗೆ ಬಂದಾಗ ನಿಂಗಮ್ಮ ಮತ್ತು ಪದ್ದಿ ಅಳುವುದನ್ನು ಕಂಡು ಯಾವಾಗ ಜೀವವಾಯಿತು ಎಂದು ಕೇಳಿದಾಗ, ಹೆಣವನ್ನು ಮಲಗಿಸುವ ಜಾಗದಲ್ಲಿ ಮಲಗಿಸಿದ್ದಾರೆ ಎಂದು ಹೇಳಿ ಅಳಲು ಪ್ರಾರಂಭಿಸುತ್ತಾರೆ. ಕರಿಸಿದ್ದೇಗೌಡ ಮಗಳನ್ನು ಸಂತೈಸುತ್ತಾ, ಮನುಷ್ಯ ಸಾಯ್ದೆ ಕಲ್ಲು ಸತ್ತಾವ, ಸುಮ್ಕಿರು ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕುತ್ತಾರೆ. ಈ ಕಥೆಯ ಕೇಂದ್ರ ಬಿಂದು ಮಹಾತ್ಮ ಗಾಂಧಿ ಎಂಬ ಹೆಸರು.
ಈಗಿನ ಸಮಾಜದಲ್ಲಿ ಮಹಾತ್ಮ ಗಾಂಧಿಯೇ ಮತ್ತೆ ಹುಟ್ಟಿ ಬಂದರೂ ಅವರ ಸರಳತೆಯಿಂದಾಗಿ ನಮ್ಮ ಸಾಮಾಜಿಕ ಆರ್ಥಿಕ ಪರಿಸರದಲ್ಲಿ ಸಿಗುವಂತಹ ಬೆಲೆ ಆ ಹುಡುಗನ ರೀತಿಯಲ್ಲಿಯೇ ಇರುತ್ತದೆ. ಇಂದಿನ ಯುವ ಪೀಳಿಗೆ ಈ ಪಾಠದಿಂದ ಹೆಚ್ಚೆತ್ತು ನಮ್ಮ ಸರ್ಕಾರ ಅನುಷ್ಠಾನಗೊಳಿಸಿರುವ ಸೌಕರ್ಯಗಳನ್ನು ನಮ್ಮ ಸುತ್ತಮುತ್ತಲು ಇರುವ ಬಡ ಜನರಿಗೆ ತಲುಪಲು ಮುಕ್ತ ಮನಸ್ಸಿನಿಂದ ಸಹಾಯ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಂತರ ಶೇರ್ ಮಾಡಿ.